ಪ್ರಭು ಹೋಗ್ತಾ ಇದ್ದಾರೆ ಹೋಗ್ಲಿ, ಹೋಗ್ಬಾರ್ದು ಅಂತ ಇದೆಯಾ? ಈಗ ಅವ್ರು ಒಂದು ದಿನ ಅವ್ರು ಇಲ್ಲೆಲ್ಲ ಬಂದು ಈಗ ಒಂದು 10 ನಿಮಿಷ ಅಲ್ಲೆಲ್ಲ ಪಾದಯಾತ್ರೆ ಮಾಡಿ ಹೋಗ್ತಿದ್ದಂಗೆನೆ ಏನಂತ ಜನರ ಬದುಕು ಬದಲಾವಣೆ ಮಾಡಿಬಿಡ್ತಾರ? ಅದರಿಂದ ಪಾಪ ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಿರೋದು ಜನಗಳ ಸಮಸ್ಯೆ ಇರಲಿಕ್ಕಲ್ಲ, ಅವರು ಒಂದು ಕಡೆ ಭಾರತ ಜೋಡೋ ಅಂತಾರೆ, ಭಾರತದ ಐಕ್ಯಮತ್ಯಗೆ ಅಂತ ಹೇಳಿ. ಆದರೆ ಅವರು ಕರ್ನಾಟಕದ ಒಂದು ಗಡಿಗೆ ಪ್ರವೇಶ ಮಾಡಿದಾಗ ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳು ನೋಡಲೇ ಅವರು ಭಾರತ್ ಜೋಡೋಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಜೋಡೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಯಾರಿಗೆ ಬೇಕಾದರೂ ಅನ್ನಿಸ್ತದೆ. ಯಾಕೆಂದರೆ ಅದೆಲ್ಲೋ ನಗಾರಿ ಬಾರಿಸ್ತಾ ಇದ್ರಲ್ಲ, ಅವ್ರು ಬಾರಿಸ್ತಿಲ್ಲ ನಗಾರಿನ, ಅಕ್ಕಪಕ್ಕ ನಿಲ್ಲಿಸ್ಕೊಂಡು ಅವರಿಬ್ಬರೆಲ್ಲ ಕೈಗೆ ಒಂದೊಂದು ಕೋಲ್ ಕೊಟ್ಟು ಅವರಿಬ್ರು ಕೈ ಹಿಡ್ಕೊಂಡು ಬಾರಿಸ್ತಾ ಇದ್ರು. ಇಲ್ಲಿ ಇರ್ತಕ್ಕಂಥ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ ನ ಜೋಡೋ ಕಾಂಗ್ರೆಸ್ ನ ಐಕ್ಯಮತ್ಯ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅದಕ್ಕೆ ಹೆಚ್ಚಿನ ವಿಶೇಷವಾದಂತ ಒಂದು ನಾವೇನು ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಯಾಲೇ ಮೇಕೆದಾಟ್ನ ಪಾದಯಾತ್ರೆ ಮಾಡಿದ್ರು, ಬಹಳ ದೊಡ್ಡ ಮಟ್ಟದಲ್ಲೇ ಪ್ರಚಾರನೂ ತಗೊಂಡ್ರು. ಮೇಕೆದಾಟು ಮೇಕೆದಾಟು ಎಲ್ಲೈತೋ ಅಲ್ಲೇ ಇದೆ. ಈಗ ಭಾರತ್ ಜೋಡೋದು ನಡೀತಾ ಇದೆ. ಇನ್ನೊಂದು 15-20 ದಿವಸ ಓಡಾಡ್ತಾರೆ ರಾಜ್ಯದಲ್ಲಿ, ಅಲ್ಲಿ ಮುಂದಕ್ಕೆ ಮಹಾರಾಷ್ಟ್ರಕ್ಕೂ ಎಲ್ಲ ಬಾರ್ಡ್ರಿಗೆ ಹೋಗ್ತಾರೆ. ಇದು ಮರೆತು ಅಂತಂದ್ರೆ ಅಲ್ಲಿ ಮುಂದೆ ಹೋಗ್ತಾ ಇರ್ತಾರೆ ಅಷ್ಟೆ. ಇಲ್ಲಿ ನಡೆಯೋದೇ ಬೇರೆ. ಮುಂದಿನ ಚುನಾವಣೆ ನಡೆಯತಕ್ಕಂಥದ್ದೇ ಪಾದಯಾತ್ರೆ ಮೇಲಲ್ಲ. ಇವತ್ತು ಯಾರೋ ಒಂದು ಆರ್ಟಿಕಲ್ ನೋಡಿದೆ, ಒಂದು ಪತ್ರಿಕೆನಲ್ಲಿ ಸೆಂಟರ್ ಪೇಜ್ ಆರ್ಟಿಕಲ್, ನಾವು ಬಳ್ಳಾರಿ ಪಾದಯಾತ್ರೆ ಮಾಡಿ ಅಧಿಕಾರ ಹಿಡಿದ್ಬಿಟ್ಟು ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ ನಾಯಕ, ಬಳ್ಳಾರಿ ಪಾದಯಾತ್ರೆ ಮಾಡಿ ಆ ಗಣಿ ಅಕ್ರಮಗಳ ಬಗ್ಗೆ 5 ವರ್ಷದ ಸರ್ಕಾರ ಇತ್ತಲ್ಲ, ಎಚ್ ಕೆ ಪಾಟೀಲ್ ಅವರ ಹೆಸರಿನಲ್ಲಿ ಏನೋ ಸಬ್ ಕಮಿಟಿ ಏನೋ ಮಾಡಿದ್ರಂತಲ್ಲ ಅವರ ನಾಯಕತ್ವದಲ್ಲಿ, ಆ 5 ವರ್ಷದ ಸರ್ಕಾರದಲ್ಲಿ ಆ ಗಣಿಯ ಅಕ್ರಮಗಳು ಏನಿದ್ವು ಅದಕ್ಕೆ ಸಂಬಂಧಪಟ್ಟಂತ ಯಾವುದಾದರೂ ಒಂದು ವಿಷಯ 5 ವರ್ಷದಲ್ಲಿ ಪ್ರಾಮುಖ್ಯತೆ ಪಡೀತ ಅದು ಅಲ್ಲಿಗೆ ಮರೆತೋದ್ರು. ಯಾವುದೋ ಹಿಂದೆ ನನ್ನ ಮೇಲೆ 150 ಕೋಟಿ ಅಂತ ಹೇಳಿ ಪಾಪ ಬಿಜೆಪಿಯ ನಾಯಕರುಗಳು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಹೋಗಿ ಅವರು ಅದರಲ್ಲಿ ಸಿಗಾಕೊಂಡ್ರು. ಪಾಪ ನಮ್ಮ ಹಣೆ ಮೇಲೆ ಬರಿತೀವಿ ಅಂದ್ರೆ ನಾವು ಬರೀ ಬ್ರಹ್ಮಾತ ಬರೀ ಬ್ರಹ್ಮ ಎಲ್ಲರಿಗೂ ಹಣೆ ಬರೋದ್ರೆ ಹಣೆ ಬರ ಕುಮಾರಸ್ವಾಮಿಗೆ ನಾವು ಬರಿತೀವಿ ಅಂದ್ರು ವಿಧಾನಸಭೆಯಲ್ಲಿ. ಇದೆಲ್ಲ ಒಂದು ಇತಿಹಾಸ ಇದೆ. ಅವತ್ತು ನನ್ನ ಮೇಲೆ ಮಾಡಿದಂಥ ಅಪಾಧ್ಯದಿಂದ ಈ ಗಣಿಯ ಅಕ್ರಮಗಳು ಎಕ್ಸ್ಪ್ಲೋರ್ಡ್ ಆಯಿತು. ಅದಕ್ಕೆ ಯಾರ್ಯಾರು ಏನೇನು ಬೆಲೆ ತತ್ತರು ಅಂತಕ್ಕಂಥದ್ದು ನಿಮ್ಮಲ್ಲೇ ಇತಿಹಾಸ ಇದೆ. ಅದನ್ನು ಇವತ್ತೊಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ. 5 ವರ್ಷದ ಸರ್ಕಾರದಲ್ಲಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ಆ ಗಣಿಯ ಅಕ್ರಮಗಳು ಪ್ರಾಮುಖ್ಯತೆನೇ ಬರಲಿಲ್ಲ. ಅದು ಅಲ್ಲಿಗೆ ಮರೆತೋದ್ರು ಪಾದಯಾತ್ರೆಗೆ ಅಷ್ಟಕ್ಕೇನೆ. ಅದರಿಂದ ಈ ಪಾದಯಾತ್ರೆಗಳು ಜನಗಳ ಸಂಘಟನೆ ಮಾಡ್ಕೊಳ್ಳಿಕ್ಕೆ ಮಾಡ್ಕೋತಾರೆ. ನಮ್ಮ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮವೇ ಬೇರೆ. 5 ಕಾರ್ಯಕ್ರಮ ಚಾಲೆಂಜ್ ಮಾಡಿದ್ದಾರೆ. ಇದನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ರೆ ನಮ್ಮ ಪಕ್ಷವನ್ನು ವಿಸರ್ಜನೆ ಮಾಡ್ತೀನಿ ಅಂತಕ್ಕಂಥ ಚಾಲೆಂಜ್ ತಗೊಂಡಿದೆ. ನೋಡೋಣ ಜನತೆ ಏನು ತೀರ್ಮಾನ ಮಾಡ್ತಾರೆ. ಎಲ್ಲ ಅದು ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ನಿಲ್ಲಕ್ಕೆ ಯಾರು ಇಲ್ಲೇ ಇದ್ದಂಥ ಪರಿಸ್ಥಿತಿಯಲ್ಲಿ ನೆಲ ಕಚ್ಚಿದ್ದಾಗ ಪಾಪ ಅವ್ರನ್ನ ಕರ್ಕೊಂಡೋಗಿ ಅಧ್ಯಕ್ಷ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ಪಕ್ಷ ಸದೃಢವಾಗಿದ್ದಾಗಲೇ ಅವ್ರಿಗೆ ಅವಕಾಶಗಳನ್ನು ಕೊಡ್ಲಿಕ್ಕೆ ಅವಕಾಶ ಇತ್ತು ಕರ್ನಾಟಕದಲ್ಲಿ. ಆಗಲೇ ಅವ್ರನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಈಗ ಅವರು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ರು ಅಂತೇಳಿ ಒಂದು ವರ್ಗದ ಜನ ಅವ್ರ ಪರವಾಗಿ ನಿಲ್ತಾರೆ ಅನ್ನೋದಕ್ಕೆ ಅವ್ರಿಗೇನು ಪ್ರಾಮುಖ್ಯತೆ ಮುಂದೆ ಸಿಗುತ್ತೆ ಅನ್ನೋದು ಬೇಕಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಅದರಿಂದ ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಪಕ್ಷಕ್ಕೊಬ್ಬರು ಅಧ್ಯಕ್ಷರು ಬೇಕು, ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಮೇಲೆ ಕರ್ನಾಟಕದ ಮೇಲೆ ಯಾವುದೋ ಒಂದು ದೊಡ್ಡ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನ ಈಗ ಯಾಕೆ ಚರ್ಚೆ ಮಾಡೋದು? ಒಂದು 6 ತಿಂಗಳಲ್ಲಿ ಗೊತ್ತಾಗುತ್ತೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.